ಸರ್, ಇವತ್ತು ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ, ನೀವು ಕೂಡ ವಿಶೇಷ ಪೂಜೆ ಮಾಡಿದ್ದೀರಿ. ಶ್ರೀರಾಮ ದೇವಸ್ಥಾನ ಅಯೋಧ್ಯೆಯಲ್ಲಿ ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇದೆ. ಮತ್ತು ನಾನು ಈಗಾಗಲೇ 15 ದಿನ ಮುಂಚೆನೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮುದ್ರಾಯಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಿ ಅಂತ ನಮ್ಮ ಆಯುಕ್ತರ ಮುಖಾಂತರ ಎಲ್ಲರಿಗೂ ಈಗಾಗಲೇ ಸರ್ಕ್ಯುಲರ್ ಎಲ್ಲ ಹೋಗಿದೆ, ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಮುದ್ರಾಯಿಗೆ ಸಂಬಂಧಪಟ್ಟ ಇರ್ತಕ್ಕಂಥ ದೇವಸ್ಥಾನಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ರಾಮನ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಗೌರವ ಎಲ್ರಿಗೂ ಕೂಡ ಸಹಜವಾಗಿ ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ಶ್ರೀರಾಮ ಈಗಾಗಲೇ ಮಹಾಭಾರತ ನಡೆದು 7,000 ವರ್ಷ 8,000 ವರ್ಷ ಆಯಿತು ಅಂತ ಹೇಳ್ತಾರೆ. 7,000-8,000 ವರ್ಷದಲ್ಲಿ ಲಕ್ಷಾಂತರ ದೇವಸ್ಥಾನಗಳು ನಮ್ಮ ದೇಶದಲ್ಲಿ ರಾಮನ ದೇವಸ್ಥಾನಗಳಿದೆ, ಅದೇ ರೀತಿ ಆಂಜನೇಯಂದು ಇರುತ್ತೆ ದೇವಸ್ಥಾನಗಳು, ಅನೇಕ ಇನ್ನೂ ಬೇರೆ ಬೇರೆ ದೇವರುಗಳ ದೇವಸ್ಥಾನಗಳಿವೆ. ಇವತ್ತು ಶ್ರೀರಾಮ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಲಿ. ಶ್ರೀರಾಮ ದಾರಿನಲ್ಲಿ ಎಲ್ಲ ಜನ ಹೋಗುವಂತೆ ಒಂದು ಪ್ರೇರೇಪಣೆ ಆಗಲಿ ಅಂತೇಳಿ ಇವತ್ತು ನಮ್ಮ ಮನೋಹರ್ ಅವರ ತಂಡದವರು ಇವತ್ತು ಇಲ್ಲಿ ವಿಶೇಷ ಪೂಜೆ ಏರ್ಪಡ್ತಿದ್ದಾರೆ. ಮತ್ತು ಇಲ್ಲಿ ಅವಲಲ್ಲಿ ಹತ್ರ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಬರ್ತಾರೆ. ಪ್ರೋಗ್ರಾಮಲ್ಲಿದೆ ಹೊಸ ಒಂದು ಶ್ರೀರಾಮ ದೇವಸ್ಥಾನ ಇವತ್ತು ಉದ್ಘಾಟನೆ ಆಗ್ತಾ ಇದೆ, ನಾನು ಅಲ್ಲಿಗೆ ಹೋಗ್ತೀನಿ. ನಮ್ಮ ಕ್ಷೇತ್ರದಲ್ಲೇ ಒಂದು 100 ದೇವಸ್ಥಾನ ಇದೆ, ಅದಕ್ಕೆ ಇವತ್ತು ಇಲ್ಲೊಂದು ಅಲ್ಲಿ ಹೊಸ ದೇವಸ್ಥಾನ ಅಲ್ಲೊಂದು, ಅದಾದಮೇಲೆ ಇನ್ನೂ ಇದೆ ಪಟ್ಟಿ ಇದೆ, ನೋಡೋಣ ಎಷ್ಟಾದರೆ ನಮ್ಮ ಕ್ಷೇತ್ರಕ್ಕೆ ಹೋಗ್ತೀನಿ. ಬೇರೆ ಎಲ್ರಿಗೆ ಎಲ್ಲ ರಶ್ ಈಗ ಎಲ್ಲ ವಿಪರೀತ ರಶ್ ಇರುತ್ತೆ. ಆಮೇಲೆ ಇನ್ನೊಂದು ವಿಚಾರ, ಇದು 85ರಲ್ಲಿ ರಾಜೀವ್ ಗಾಂಧಿಯವರು 86ರಲ್ಲಿ ನಿಮಗೆಲ್ಲ ಕೂಡ ಜ್ಞಾಪಕ ಇರಬೇಕು, ಬೀಗ ತೆಗೆಸಿತ್ತು. ಆಗ ವಿರೋಧ ಇತ್ತು, ಕೋರ್ಟಲ್ಲೆಲ್ಲ ಇತ್ತು, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲೆಲ್ಲ ಇತ್ತು. ಅಂಥ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು. ಅದನ್ನು ಎಲ್ಲೋ ಯಾವ ಮಾಧ್ಯಮಗಳಲ್ಲಿ ನೋಡಿದೆ, ಬೆಳಿಗ್ಗೆ ನೋಡಿದೆ, ಪೇಪರ್ಗಳಲ್ಲಿ ಟಿವಿಗಳಲ್ಲಿ ಆರ್ಟಿಕಲ್ಸ್ ಬರುತ್ತಲ್ಲ, ಎಲ್ಲೂ ಬರದೇ ಇಲ್ಲ, ಅದು ಎಲ್ಲೂ ಬರದೇ ಇಲ್ಲ. ನೀವು ತೋರಿಸಿ ಅದು ಕಾಂಗ್ರೆಸ್ಸಿಗರು ಗಟ್ಟಿಯಾಗಿ ಮಾತನಾಡ್ತಿಲ್ಲ ಅಂತ ಸರ್. ಈಗ ಗಟ್ಟಿಯಾಗಿ ಮಾತಾಡ್ತೀವೋ ಮೆತ್ತಿಗೆ ಮಾತಾಡ್ತೀವೋ, ಆದರೆ ರಾಜೀವ್ ಗಾಂಧಿಯವರು ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಓಪನ್ ದೇವಸ್ಥಾನ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರ ಇಲ್ವೋ? ಅದು ಆಯ್ತು, ಆ ಪ್ರಶ್ನೆ ಗೊತ್ತಾ, ಅದನ್ನು ಯಾಕೆ ಹೇಳ್ತಿಲ್ಲ, ಯಾಕೆ ಜಾಣ ಮರು ಎಲ್ಲರಿಗೂ ಅಂತ ಕೇಳ್ತಾ ಇದ್ದೀನಿ. ನಿಮಗೆ ಮಾಧ್ಯಮದವ್ರಿಗೆ ಅಂತಲ್ಲ, ಇನ್ ಜನರಲ್ ಆಗಿ ಎಲ್ಲರಿಗೂ ಡಿಬೇಟ್ಗಳಲ್ಲೆಲ್ಲ ಚರ್ಚೆ ಆಗಿದೆ. ಆದರೆ ನೀವಿಷ್ಟು ಸ್ಪಷ್ಟವಾದಂಥ ನಿಲುವು ಇಟ್ಕೊಂಡಿದ್ದೀರಿ, ಕೆಲವರು ನಿಮ್ಮಲ್ಲಿ ದ್ವಂದ್ವ ನಿಲುವುಗಳು ಒಂದೊಬ್ಬೊಬ್ಬರು ನಂತರ ಮಾತಾಡ್ತೀವಿ. ಈಗ 1,000 ವರ್ಷದಿಂದ ಶ್ರೀರಾಮನ ಪೂಜೆ ಮಾಡ್ತೀವಿ, ಯಾವಾಗೇನು ಹೊಸದಾಗಿ ಏನು ಮಾಡ್ತಾ ಇದ್ದೀವ, ರಾಮ ಆಂಜನೇಯ ಶಿವನ ದೇವಸ್ಥಾನ ಕಾಮನ್ನಾಗಿರುತ್ತೆ, ಬೇರೆ ದೇವರುಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರ್ಬೋದು ದೇವಸ್ಥಾನಗಳು. 1,000 ವರ್ಷ ಇವತ್ತೇನಲ್ಲ, 1,000 ವರ್ಷ ಮಾಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ಧರ್ಮವನ್ನು ದೇವರುಗಳನ್ನು ಯಾವತ್ತೂ ರಾಜ್ಯಕ್ಕೆ ನಾವು ಬಳಸ್ಕೊಂಡಿದ್ದೀವಿ. ಆಮೇಲೆ ಎಲ್ಲ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂಗಳು ಕೂಡ ಬೆಳಿಗ್ಗೆ ಎದ್ದು ಪೂಜೆ ಮಾಡೇ ಬರೋದು. ಅದೇನು ನಾವೇನು ಬೇರೆಯವ್ರ ಕಡೆ ಕಲ್ತ್ಕೋಬೇಕಾ, ಈಗೇನು ಕಲ್ತ್ಕೋಬೇಕಾ, ಇನ್ನು ನಮ್ಮಿಂದ ಅವ್ರು ಕಲ್ತ್ಕೋಬೇಕಷ್ಟೇ. ಒಳ್ಳೆಯದು ಬಿ ಜೆ ಪಿಯವರು ಅಥವಾ ಬೇರೆಯವರು ಅಟಿಕೆ ಮಾಡೋದು, ನಮ್ಮಿಂದ ಅವರು ಒಳ್ಳೆಯದನ್ನು ಕಲ್ತು. ಸರ್, ಅಯೋಧ್ಯೆಗೆ ಹೋಗುವಂಥ ರಾಮ ಭಕ್ತರಿಗೆ ರಾಜ್ಯ ಮುಜರಾಯಿ ಇಲಾಖೆ ಏನಾದರೂ ಪ್ಯಾಕೇಜ್ ಘೋಷಣೆ ಮಾಡ್ತೀವಿ. ಈಗ ಮೊನ್ನೆ ಕಾಶಿಗೆ ಹೋದಾಗ ಅಯೋಧ್ಯೆ ಟೂರಿಸಮ್ ಅಯೋಧ್ಯೆ ಕಾಶಿ ಟೂರಿಸಮ್ ಯಾತ್ರೆಗೆ ಬಜೆಟ್ ಟೈಮಲ್ಲಿ ನಾನು ಪ್ರಪೋಸಲ್ ಕೊಡ್ತೀನಿ. ನಾನೇ ಅಂತಲ್ಲ, ಎಲ್ಲ ಇಲಾಖೆಯವರು ಜಾಸ್ತಿ ಕೇಳ್ತಾರೆ. ಹಣದ ಲಭ್ಯತೆ ನೋಡಿಕೊಂಡು ಮುಖ್ಯಮಂತ್ರಿಗಳು, ನಮ್ಮ CM ಲಿಬರಲ್ ಆಗಿರ್ತಾರೆ, ಸ್ವಲ್ಪ ಯಾವುದಕ್ಕೆ ಪ್ರಿಯಾರಿಟಿ ನೋಡಿಕೊಂಡು ಇಂಥದಕ್ಕೆಲ್ಲ ಹೆಚ್ಚು ಕೊಡ್ತಾರೆ. ಸರ್ಕಾರಿ ರಜೆ ಕೊಡಬೇಕಾಗಿತ್ತು ಅನ್ನೋಂಥ ಒತ್ತಾಯವನ್ನು BJP ನಾಯಕರು ಮಾಡ್ತಾ ಇದ್ದಾರೆ. ಈಗ BJP ನಾಯಕರು ಹೇಳ್ದೇನೆ ನಾವು ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಅಂತ ಹೇಳಿದ್ದೀವಿ, ಅವ್ರ ಹತ್ರ ಹೇಳಿಸ್ಕೊಂಡ್ರೆ
ಏನು ಹೇಳಿಸ್ಕೊಳ್ತೀವಿ, ನಮ್ಗೇನು ಮಾಡಬೇಕು ಅಂತ. ನಾವೀಗಾಗಲೇ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಪೂಜೆ ಮಾಡಿ ಅಂತ, ವಿಶೇಷ ಪೂಜೆ ಮಾಡಿ ಅಂತ ಕೂಡ ಈಗಾಗಲೇ ಸರ್ಕಾರದ ದೇವಸ್ಥಾನ ಉದ್ಘಾಟನೆ ಆಗಿರಲಿಲ್ಲ. ಈಗ ಅಲ್ಲಿ ಚಳಿಗಾಲ, ಅದಕ್ಕೆ ಏನು ಮಾಡಿದ್ವಿ, ಟ್ರೈನ್ ಬಾಡಿಗೆ ಕೊಡಬೇಕಲ್ಲ, ಅದು 2 ವರ್ಷಕ್ಕೆ ಒಂದು ಟ್ರೈನ್, ಅದಕ್ಕೆ ಸುಮ್ಮನೆ ಬಾಡಿಗೆ ಕೊಡಬೇಕು ಅಂತ ಈ ಕಡೆ ಚಕ ರಾಮೇಶ್ವರ ಮತ್ತು ಈ ಕಡೆ ತಿರುವನಂತಪುರ ಮತ್ತು ಮಧುರೆ ಈ ಕಡೆ ಎಲ್ಲ ಇದಾಯಿತು. ಮತ್ತು ಮಾರ್ಚ್ ಚಳಿ ಕಡಿಮೆ ಆದಮೇಲೆ ಮಾರ್ಚಿಂದ ಮತ್ತೆ ಕಾಶಿ ಅಯೋಧ್ಯೆ ಆ ಕಡೆ ಕರ್ನಾಟಕ ಭವನ ಕಟ್ಟಬೇಕು ಅನ್ನೋ ಪ್ರಸ್ತಾವನೆ ಜಾಗ ಕೇಳಿದ್ವಿ, ಅವರೇನು ಉತ್ತರನೇ ಕೊಟ್ಟಿಲ್ಲ. ಜಾಗ ಕೇಳಿದ್ವಿ, ಅದು ಇರುತ್ತಮ್ಮ, ಅದು ಟ್ರೈನ್ಸ್ ಎಲ್ಲ ಕಡೆ ಆಗ್ತಾರೆ. ನಮ್ಮದು ಕಾಶಿ ಯಾತ್ರೆ ಟ್ರೈನ್ ಇತ್ತಲ್ಲ, ಕಾಶಿ ಯಾತ್ರೆ ಟ್ರೈನು ಅಯೋಧ್ಯೆಗೂ ಹೋಗ್ತಿತ್ತು ಅದು. ಆಮೇಲೆ ಗಯಾಗೂ ನಾನೇ ಎಕ್ಸ್ಟೆನ್ಷನ್ ಮಾಡಬೇಕು, ಗಯಾಗೆ ಹೋಗಬೇಕು ಅಂತ ಯಾರೋ ನಾನು ಅಲ್ಲಿ ರೈಲ್ವೆ ಸ್ಟೇಷನ್ಗಳಾದಂಥ ಸಂದರ್ಭದಲ್ಲಿ ಕೇಳಿಕೊಂಡ್ರು, ಅಷ್ಟು ದೂರ ಹೋಗ್ತೀವಿ ಗಯಾ ಒಂದು ಸೇರಿಸಿ ಅಂತ. ನಾನೇ ಗಯಾನು ಸೇರಿಸಿ 8 ದಿನದ ಪ್ರೋಗ್ರಾಮ್ನ 9 ದಿನ ಮಾಡಿದ್ದೆ. ಈಗ ಚಳಿ ಕಡಿಮೆ ಆದಮೇಲೆ ಮತ್ತೆ ಟ್ರೈನು ಕಾಶಿ ಯಾತ್ರೆ ಪ್ರಾರಂಭ ಆದಾಗ ಅಯೋಧ್ಯೆನೂ ಹೋಗೇ ಹೋಗ್ತಾರೆ, ಗಯಾನೂ ಹೋಗ್ತಾರೆ. ಇನ್ನೂ ಯಾರನ್ನು ಭಕ್ತಾದಿಗಳು ಇನ್ಯಾವುದನ್ನು ಅಕ್ಕಪಕ್ಕ ಇನ್ಯಾವುದನ್ನು ಸೇರಿಸಿದ್ರೆ ಅದನ್ನು ಸೇರಿಸ್ಕೊಳ್ತಾರೆ. ಸರ್, ಈಗ ಬಜೆಟ್ ಇದೆ, ಹೆಚ್ಚುವರಿಯಾಗಿ ಏನಾದರೂ ವಿಶೇಷ ಪ್ಯಾಕೇಜ್ ಏನಾದರೂ ಘೋಷಣೆ ಆಗುತ್ತಾ? 15,000 ಕೊಡ್ತಾ ಇದ್ದೀವಿ.